ವೆಲ್ಕಮ್ ಟು ಶಿವಮೂರ್ತಿಸ್ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾನು ಕೆಮಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಪಾರ್ಟ್ ಎನಲ್ಲಿ ಎಮ್ ಸಿ ಕ್ಯೂಸ್ ಇದೆ, ಸೊ ಮತ್ತು ಅದಕ್ಕೆ ಆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಈಸಿ ಇರುತ್ತೆ, ಎಲ್ಲ ಚಾಪ್ಟರ್ಸಲ್ಲೂ ಕೂಡ ಎಮ್ ಸಿ ಕ್ಯೂಸ್ನ ಕೇಳ್ತಾರೆ. ಓದ್ಕೊಳ್ಳಿ, ಮತ್ತು ನೀವು ಈಗ ಏನು ಆಲ್ರೆಡಿ ನೀವು ಪ್ರಿಪೇರ್ ಆಗಿದ್ದಿರಿ ಒನ್ ಮಾರ್ಕ್ಸಿಗೆ, ಅದೇ ಕ್ವಶನ್ಸ್ನ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀಟಾಗಿ ಓದ್ಕೊಳ್ಳಿ. ಮತ್ತು ಇನ್ನು ಫಿಲಿಂಗ್ ದ ಬ್ಲ್ಯಾಂಕ್ಸಲ್ಲಿ 5 ಕ್ವಶನ್ ಇರುತ್ತೆ, ಮತ್ತು ಅವರೇ ಕೂಡ ಆನ್ಸರ್ನ ಕೊಟ್ಟಿರ್ತಾರೆ. ನೀವು ಸೂಟೇಬಲ್ ಆನ್ಸರ್ನ ಕ್ವಶನ್ಸ್ಗೆ ಬರೀಬೇಕು. ಇನ್ನು ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸಿಗಿದೆ. ಇದರಲ್ಲಿ ನಾವು ಎನಿ 4 ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ಸೊ 8 ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತು ನಿಮಗೆ ಕ್ವಶನ್ಸಲ್ಲಿ ಆಪ್ಷನ್ಸ್ಗಳು ತುಂಬ ಇರುತ್ತೆ, ಸೊ ಹಾಗಾಗಿ ನೀವು ಎಲ್ಲ ಚಾಪ್ಟ್ರಲ್ಲೂ ನಾನು ಅಪ್ಲೋಡ್ ಮಾಡಿದ್ದೀನಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ. ಆ ಕ್ವಶನ್ಸ್ಗಳನ್ನೆಲ್ಲ ಓದ್ಕೊಳ್ಳಿ. ಮತ್ತು ಇನ್ನು 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ಗೆ ಆ ಕ್ವಶನ್ಸ್ಗಳೇ ಕೇಳ್ತಾರೆ, ಇಂಪಾರ್ಟೆಂಟ್ ಕ್ವಶನ್ಸ್ನೇ ಕೇಳ್ತಾರೆ. ಇಲ್ಲಿ ಏನು ಚೇಂಜಸ್ ಆಗಿದೆ ಅಂತಂದರೆ 1 ಮಾರ್ಕ್ಸ್ ಇರೋದು, ಸೊ ಮಲ್ಟಿಪಲ್ ಚಾಯ್ಸು ಮತ್ತು ಫಿಲಿಂಗ್ ದ ಬ್ಲ್ಯಾಂಕ್ಸ್ ಕೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಮತ್ತು ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದ್ಕೊಂಡ್ರೆ ಖಂಡಿತ 60+ ಸ್ಕೋರ್ ಮಾಡ್ತೀರಾ. ಮತ್ತು ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ ಹೇಗೆ ಓದ್ಕೋಬೇಕು ಅನ್ನೋದು. ಸೊ ನೀವು ಬ್ಲೂ ಪ್ರಿಂಟ್ನ ಇಟ್ಕೊಂಡು ಓದ್ಕೊಂಡ್ರೆ ಯಾವ್ಯಾವ ಚಾಪ್ಟರಿಂದ 5 ಜಾಸ್ತಿ ವೆಯ್ಟೇಜ್ ಇದೆ ಆ ಚಾಪ್ಟರ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಮತ್ತು ಇದು ನಿಮಗೆ ಎಕ್ಸಾಮ್ಗೆ ಈ ಮಾಡೆಲ್ ಕ್ವಶನ್ ಪೇಪರಿಂದ ಕೇಳೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದಾಗ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನೂ ಕೂಡ ರೆಫರ್ ಮಾಡಿ. ಏನಕ್ಕೆ ಅಂತಂದರೆ ನಿಮಗೆ 2 ಮಾರ್ಕ್ಸ್, 5 ಮಾರ್ಕ್ಸಿಗೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಯಾರಿನ ನಮ್ಮ ವಿಡಿಯೋ ಸಬ್ಸ್ಕ್ರಿಪ್ಷನ್ ಆಗದಲ್ಲೇ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಈ ಮಾಡೆಲ್ ಕ್ವಶನ್ ಪೇಪರ್ದು PDF ಬೇಕು ಅಂತಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು PDFನ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು.